ಸಿಇಟಿ ರಿಸಲ್ಟ್ಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್. ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷಾ ಫಲಿತಾಂಶ ಇವತ್ತು June 1 ಅಂದು ಪ್ರಕಟವಾಗಲಿದೆ. ಈ ಮೊದಲು May 26 ತಾರೀಕು ಸಿಇಟಿ ಫಲಿತಾಂಶ ಪ್ರಕಟವಾಗಬೇಕಿತ್ತು. ಸೆಕೆಂಡ್ ಪಿಯುಸಿ ರಿಸಲ್ಟ್ಸ್ ಗೊಂದಲದಿಂದ May 26 ಪ್ರಕಟವಾಗಬೇಕಿದ್ದ ಈ ಫಲಿತಾಂಶ June 1 1:00 ಟೈಮ್ ಅಷ್ಟೊತ್ತಿಗೆ ಪ್ರಕಟವಾಗಲಿದೆ ಅಂತ ಹೇಳಲಾಗ್ತಿದೆ. ಈ ಬಾರಿ ಕರ್ನಾಟಕ ಸಿಇಟಿ ಪರೀಕ್ಷೆಗಳು May 12 and 13 ನಡೆಸಲಾಯಿತು. ಒಟ್ಟು 157,580 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಬೆಂಗಳೂರಿನಲ್ಲಿ 73 ಕೇಂದ್ರಗಳು ಸೇರಿದಂತೆ ರಾಜ್ಯದಾದ್ಯಂತ 343 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಇದರಲ್ಲಿ 82,079 ವಿದ್ಯಾರ್ಥಿಗಳಿದ್ರೆ 75,501 ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನು ಬರೆದಿದ್ದಾರೆ. ಮೆಡಿಕಲ್, ಡೆಂಟಲ್ ಅಥವಾ ಇಂಜಿನಿಯರಿಂಗ್ ಪೂರ್ಣಾವಧಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯೋಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತೆ, ಅದೇ ಸಿಇಟಿ ಎಕ್ಸಾಮ್ಸ್. ಈ ಸಿಇಟಿ ಎಕ್ಸಾಮ್ಸ್ ಅಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನ್ ಹೇಳ್ತಾರೆ, ಅದರ ರಿಸಲ್ಟ್ಸ್ ಇವತ್ತು 1:00 ಅಷ್ಟೊತ್ತಿಗೆ ಹೊರಬೀಳೋ ಸಾಧ್ಯತೆ ಇದೆ. ಸೊ ಯಾರೆಲ್ಲ ಸಿಇಟಿ ಎಕ್ಸಾಮ್ಸ್ ಬರೆದಿದ್ದೀರಾ ಅವರಿಗೆಲ್ಲ ಆಲ್ ದ ಬೆಸ್ಟ್. ಅಂಡ್ ಸಿಇಟಿ ಎಕ್ಸಾಮ್ಸ್ ನ ರಿಸಲ್ಟ್ಸ್ ನೀವು ನೋಡಬೇಕು ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಖಂಡಿತ ನಿಮ್ಗೆ ನಿಮ್ಮ ರಿಸಲ್ಟ್ಸ್ ಡೀಟೇಲ್ಸ್ ಎಲ್ಲ ಸಿಗತ್ತೆ.